ಎವ್ರಿವನ್ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ. ಇವತ್ತಿಂದ ಪದವಿ ಕಾಲೇಜು ಪುನರಾರಂಭ. ಯಾವ್ಯಾವ ತರಗತಿ ಇರುತ್ತೆ, ಯಾವ್ಯಾವ ತರಗತಿ ಇರಲ್ಲ, ಏನೇನು ಕಡ್ಡಾಯ ಏನೇನು ಕಡ್ಡಾಯ ಅಲ್ಲ, ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ನಾನು ತಿಳಿಸ್ಕೊಡ್ತೇನೆ. ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮೇಲೆ ಕಾಣ ಬೆಲ್ ಬಟನ್ ಕ್ಲಿಕ್ ಮಾಡಿ. ಕೋವಿಡ್ ಕಾರಣ ಮುಚ್ಚಿದ್ದ ಪದವಿ ಸ್ನಾತಕೋತ್ತರ ಪದವಿ ಹಾಗೂ ಇಂಜಿನಿಯರಿಂಗ್ ಕಾಲೇಜುಗಳು ಸೋಮವಾರ ಅಂದರೆ ಜುಲೈ 26 ಇವತ್ತಿಂದ ಪುನರಾರಂಭಗೊಳ್ಳುತ್ತದೆ. ಜುಲೈ 26 ಕಾಲೇಜುಗಳು ಶುರುವಾಗ್ತಿದೆ. ತರಗತಿಗಳು ಹಾಜರಾಗುವ ಪಯಸ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಕೋವಿಡ್ ಲಸಿಕೆಯನ್ನು ಮೊದಲ ಡೋಸ್ ಪಡೆದಿರಬೇಕು. ಆಲ್ರೆಡಿ ಗೊತ್ತಿರೋ ಹಾಗೆ ಅಟ್ಲೀಸ್ಟ್ ಒಂದು ಡೋಸ್ ವ್ಯಾಕ್ಸಿನೇಷನ್ ನೀವು ತಗೊಂಡಿರಬೇಕು. ಕಾಲೇಜಿನ ಪ್ರವೇಶ ದ್ವಾರದ ಬಳಿಯ ವಿದ್ಯಾರ್ಥಿ ಲಸಿಕಾ ಪ್ರಮಾಣಪತ್ರ ಪರಿಶೀಲಿಸಿ ಪ್ರವೇಶ ನೀಡಲಾಗುತ್ತದೆ. ನೀವು ಕಾಲೇಜಿಗೆ ಎಂಟರ್ ಆಗ್ತಾ ಇದ್ದಂತೆ ಗೇಟ್ ಹತ್ರ ನಿಮ್ಮ ಸರ್ಟಿಫಿಕೇಟ್ನ ತೋರಿಸಬೇಕಾಗುತ್ತೆ. ನೀವು ವ್ಯಾಕ್ಸಿನೇಷನ್ ಸರ್ಟಿಫಿಕೇಟ್ನ ಇಲ್ಲಿಂದ ನಿಮಗೆ ಹೊರಗೆ ಬಿಡಲ್ಲ. ಹೊರ ರಾಜ್ಯಗಳಿಂದ ಬರುವ ವಿದ್ಯಾರ್ಥಿಗಳು ಕಾಲೇಜಿಗೆ ಬರುವ 72 ಗಂಟೆ ಮೊದಲು RT-PCR ಪರೀಕ್ಷೆ ಮಾಡಿಸಿರಬೇಕು. ಯಾರ್ಯಾರು ಹೊರ ರಾಜ್ಯದಿಂದ ಬರ್ತಾರೆ, ಹೊರ ದೇಶದಿಂದ ಆಗಿರ್ಬೋದು, ಹೊರ ರಾಜ್ಯದಿಂದ ಆಗಿರ್ಬೋದು, ಅವರು 72 ಗಂಟೆ ಒಳಗೆ RT-PCR ಟೆಸ್ಟ್ ಕಂಪಲ್ಸರಿ ಮಾಡಿಸಿರಬೇಕಾಗುತ್ತೆ. ಈ ಬಗ್ಗೆ UGC ಕೂಡ ಒಂದು ಮಾರ್ಗಸೂಚಿಯನ್ನು ಜಾರಿ ಮಾಡಿದೆ. ಅದೇ ಥರ ಎಲ್ಲ ವಿದ್ಯಾರ್ಥಿಗಳು ಕೂಡ ಆ ಮಾರ್ಗಸೂಚಿಯನ್ನು, ಎಲ್ಲ ವಿಶ್ವವಿದ್ಯಾಲಯ ಕೂಡ ಆ ಮಾರ್ಗಸೂಚಿಯನ್ನು ಕಂಪಲ್ಸರಿ ಫಾಲೋ ಮಾಡಬೇಕಾಗುತ್ತೆ. ನಂತರ ಈ ಬಗ್ಗೆ ಮೊನ್ನೆ ಉನ್ನತ ಶಿಕ್ಷಣ ಸಚಿವರು ಕೂಡ ಮಾಹಿತಿ ನೀಡಿದ್ದಾರೆ. ಏನಂದರೆ ಕೋವಿಡ್ ಮಾರ್ಗಸೂಚಿಯನ್ನು ನೀವು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಅಂತೇಳಿ ಮೊನ್ನೆ ಅಶ್ವತ್ಥನಾರಾಯಣ ಕೂಡ ಸೂಚನೆ ನೀಡಿದ್ದಾರೆ. ಕೋವಿಡ್ ಮಾರ್ಗಸೂಚಿಯ ಪ್ರಾಥಮಿಕ ಶಿಷ್ಟಾಚಾರದಂತೆ ಮಾಸ್ಕ್ ಧರಿಸುವುದು, ಸ್ಯಾನಿಟೈಸ್ ಮಾಡುವುದು ಮತ್ತು ಅಂತರ ಕಾಪಾಡುವುದು ಕಡ್ಡಾಯ. ಮಾಸ್ಕು, ಸ್ಯಾನಿಟೈಸೇಷನ್, ಅಂತರ ಕಾಪಾಡೋದು ಕೂಡ ಕಡ್ಡಾಯ ಆಗಿರುತ್ತೆ. ನಿತ್ಯ ಕೊಠಡಿ ಕೂಡ ಸ್ಯಾನಿಟೈಸ್ ಮಾಡ್ತಾರೆ ಮತ್ತು ವಿದ್ಯಾರ್ಥಿ ಲಸಿಕೆಕರಣಕ್ಕೆ ಬೇಗ ಒತ್ತು ನೀಡ್ತಾರಂತೆ. ಆದಷ್ಟು ಬೇಗ ಎಲ್ಲ ಕಡೆ ಲಸಿಕೆ ಸಿಗಬೇಕು ಅಂತ ಕುಲಪತಿಗಳು ಸೂಚನೆ ನೀಡಿದಾರಂತೆ. ತರಗತಿಗೆ ಹಾಜರಾಗುವ ಅಥವಾ ಆನ್ಲೈನ್ ಮೂಲಕ ಕಲಿಯುವ ಆಯ್ಕೆ ವಿದ್ಯಾರ್ಥಿಗಳಿಗೆ ಬಿಡಲಾಗಿದೆ, ಆದರೆ ಯಾವುದಾದ್ರೂ ಒಂದರಲ್ಲಿ ಹಾಜರದಿ ಕಡ್ಡಾಯ ಎಂದು ಅವರು ಹೇಳಿದ್ದಾರೆ. ನೀವು ಆನ್ಲೈನ್ ಆದರೂ ಕೇಳ್ಬೋದು ಅಥವಾ ಆಫ್ಲೈನ್ ಆದರೂ ಕೇಳ್ಬೋದು, ಆದರೆ ನಿಮಗೆ ಹಾಜರಾತಿ ಕಡ್ಡಾಯ ಅಂತೇಳಿ ಮೊನ್ನೆ ಅಶ್ವತ್ಥನಾರಾಯಣ ಅವರು ತಿಳಿಸಿದ್ದಾರೆ. ಶೇಕಡ 70% ವಿದ್ಯಾರ್ಥಿಗಳಿಗೆ ವ್ಯಾಕ್ಸಿನೇಷನ್ ಆಗಿದೆ, ಉಳಿದ ವಿದ್ಯಾರ್ಥಿಗಳಿಗೆ ನಮ್ಮ ವಿಶ್ವವಿದ್ಯಾಲಯದಲ್ಲೇ ಅಥವಾ ಹೊರಗಡೆ ವ್ಯಾಕ್ಸಿನೇಷನ್ ಆಗುತ್ತೆ. ನೀವು ಹೋಗಿ ವ್ಯಾಕ್ಸಿನೇಷನ್ ತೊಗೋಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಇವತ್ತಿನ ಇದಕ್ಕೆ ಹೆಚ್ಚಿನ ಪ್ರೇರಣೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.